ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಆಕ್ಟರ್ಸ್ ಪ್ರಪೋಸ್ ಮಾಡೋ ಸ್ಟೈಲ್ ನಿಮಗೆ ಇಷ್ಟ ಆಗುತ್ತೆ? ಡಾಕ್ಟರ್ ರಾಜ್ಕುಮಾರ್. ಬಂದನ ಮೂವಿಲಿ ವಿಷ್ಣುವರ್ಧನ್ ಇಷ್ಟ. ನಮ್ಗೆ ಯಶು. ನಮ್ಮ ಭಾಷೆ ಯಶು ಅಂದ್ರೆ ಇಷ್ಟ. ದರ್ಶನ್ ಅವ್ರು ಕಂಡ್ರೆ ತುಂಬಾ ಇಷ್ಟ ನನಗೆ. ರಾಜ್ಕುಮಾರ್ ಅವ್ರು. ದರ್ಶನ್, ಸುದೀಪ್, ಗಣೇಶ್ ಅಂದ್ರೆ ಭಲೇ ಇಷ್ಟ. ಕನ್ನಡ ಸಿನಿಮಾಗಳಲ್ಲಿ ನೀವು ಸಾಕಷ್ಟು ರವ್ ಪ್ರಪೋಸಲ್ ಸೀನ್ಸ್ನ ನೋಡಿರ್ತೀರಾ. ಕೆಲವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಪೋಸ್ ಮಾಡುವ ಸೀನ್ ಇಷ್ಟ ಆದರೆ ಇನ್ನು ಕೆಲವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಪೋಸ್ ಮಾಡುವ ಸೀನ್ ಇಷ್ಟ ಆಗಿರುತ್ತೆ. ಹಾಗಾದರೆ ಬೆಂಗಳೂರು ಜನತೆಗೆ ಯಾವ ನಟ ಪ್ರಪೋಸ್ ಮಾಡೋ ಸ್ಟೈಲ್ ಇಷ್ಟ ಆಗುತ್ತೆ ಅಂತ ಬೆಂಗಳೂರು ಜನತೆಗೆ ಕೇಳೋಣ ಬಂದು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಆ್ಯಕ್ಟರ್ಸ್ ಪ್ರಪೋಸ್ ಮಾಡೋ ಸ್ಟೈಲ್ ನಿಮಗೆ ಇಷ್ಟ ಆಗುತ್ತೆ? ಡಾಕ್ಟರ್ ರಾಜ್ಕುಮಾರ್. ಮತ್ತೆ ಬೇರೆ ಬೇರೆ ಯಾರು ಇಲ್ಲ ನಮಗೆ. ಮೊದಲಿಂದನೂ ಅಷ್ಟೇ, ನಾವು 61 ವರ್ಷ ಇವಾಗ. ನನಗೆ ಬುದ್ಧಿ ಬಂದಾಗಿಂದ ರಾಜ್ಕುಮಾರ್ ಪಿಕ್ಚರ್ ಒಂದು ಬಿಟ್ಟಿಲ್ಲ ಇದುವರೆಗೂ. ಪ್ರಪೋಸ್ ಮಾಡೋ ಸ್ಟೈಲ್ ನಿಮಗೆ ಭಾಳ ಇಷ್ಟ ಆಗುತ್ತೆ ಸಿನಿಮಾಗಳಲ್ಲಿ? ನಮಗೆ ಯಶು, ಯಶು ಮತ್ತು ಗಣೇಶು, ಮತ್ತು ಅವರಿಬ್ಬರೇ ಸರ್ ಚೆನ್ನಾಗಿ ಕಾಣಿಸೋದಂದ್ರೆ. ಗಣೇಶ್ ಚೆನ್ನಾಗಿ ಮಾಡ್ತಾರೆ. ಅವ್ರಂದ್ರೆ ಇಷ್ಟನೂ ಇಲ್ಲ ನನಗೆ. ಸುದೀಪ್ ಅಂದ್ರೆ ಇಷ್ಟ, ಅಂದರೆ ಪ್ರಪೋಸ್ ಮಾಡೋದ್ರಲ್ಲಿ ಗಣೇಶ್ ಅಂದರೆ ಇಷ್ಟ. ಗಣೇಶ್ ಅವರ ಯಾವ ಸಿನಿಮಾ ಪ್ರಪೋಸ್ ಮಾಡೋ ಸ್ಟೈಲ್ ನಿಮ್ಗೆ ಭಾಳ ಇಷ್ಟ? ಮುಂಗಾರು ಮಳೆ. ಮುಂಗಾರು ಮಳೆ ಸರ್. ಯಾವ ಹೀರೋ ಪ್ರಪೋಸ್ ಮಾಡೋ ಸ್ಟೈಲ್ ನಿಮಗೆ ಭಾಳ ಇಷ್ಟ ಆಗುತ್ತೆ? ಇವಾಗ ರನ್ನಿಂಗ್ ಅಂದರೆ ಯಶ್. ಸೊ ಯಶ್ ಪ್ರಪೋಸ್ ಮಾಡೋದೇ ಇಷ್ಟ ಆಗುತ್ತೆ. ಅವ್ರದ್ದು ಸಾರಿ ಮೊಗ್ಗಿನ ಮನಸ್ಸು ಮೂವಿ ಇದೆ ಅಲ್ಲ, ಅದರಲ್ಲಿ ಅವ್ರು ಪ್ರಪೋಸ್ ಮಾಡಿರೋ ಸ್ಟೈಲ್ ಇಷ್ಟ ಆಗುತ್ತೆ. ಮತ್ತು ಬೇರೆಯವರು? ಅವ್ರು ಬಿಟ್ಟರೆ ಪುನೀತ್ ರಾಜ್ಕುಮಾರ್. ನಿಮಗೇನು ಇಷ್ಟ ಆಗುತ್ತೆ? ಅವರು ಪ್ರಪೋಸ್ ಮಾಡೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವರು ನೋಡೋಕ್ಕೂ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಯಾರು ಪ್ರಪೋಸ್ ಮಾಡೋ ಸ್ಟೈಲ್ ನಿಮಗೆ ಇಷ್ಟ ಆಗುತ್ತೆ? ವಿಷ್ಣುವರ್ಧನ್. ಬಂದನ ಮೂವಿಲಿ ವಿಷ್ಣುವರ್ಧನ್ ಇಷ್ಟ. ಆಮೇಲೆ ಯಶ್ ಈಗ ಹೊಸದಾಗಿ ನಮ್ಮ ಮೇನಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ದರ್ಶನ್ ಅವ್ರು ಕಂಡ್ರೆ ತುಂಬ ಇಷ್ಟ ನನಗೆ. ಸರ್, ಗಣೇಶ್ ತುಂಬ ಸೆಂಟಿಮೆಂಟಿಂದ ಇದು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಗಣೇಶ್ ಅಂದ್ರೆ ಭಲೇ ಇಷ್ಟ. ಸೆಂಟಿಮೆಂಟಿಂದ ತುಂಬ ಲವ್ ಪ್ರಪೋಸ್ ಸಕ್ಕತ್ತಾಗಿ ಮಾಡ್ತಾರೆ. ಓಲ್ಡ್ ಜನ್ರೇಷನ್ ಹೀರೋಸಲ್ಲಿ? ಓಲ್ಡ್ ಜನ್ರೇಷನ್ ಹೀರೋಸಲ್ಲಿ ನಮ್ಮ ಅನಂತ್ ನಾಗು ತುಂಬ ಚೆನ್ನಾಗಿ ಪ್ರಪೋಸ್ ಮಾಡ್ತಾರೆ ಅವರು. ದರ್ಶನ್. ದರ್ಶನ್ ಯಾವ ಸಿನಿಮಾ? ಯಾವ ಸಿನಿಮಾ ತುಂಬ ಅದರಲ್ಲಿ ಎಲ್ಲದರಲ್ಲೂ ಇಷ್ಟ ಆಗಿದೆ. ಇದೇ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಅಲ್ಲ, ತುಂಬ ಇಷ್ಟ ಆಗಿದೆ. ಬೇರೆ 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 ಆ್ಯಕ್ಟರ್ಸ್ ಅಂದರೆ ಸುದೀಪ್. ಸೇಮ್ ಸುದೀಪ್. ಯಾವ ಸಿನಿಮಾ? ಸುದೀಪ್ದು ಎಲ್ಲ ಆಲ್ಮೋಸ್ಟ್ ಅವ್ರು ಪ್ರಪೋಸ್ ಮಾಡೋ ಸ್ಟೈಲ್ ಎಲ್ಲನೂ ಚೆನ್ನಾಗಿರುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಲವ್ ಪ್ರಪೋಸಲ್ ಸೀನ್ಸ್ ಬಂದಿದೆ. ಸೊ ಯಾವ ನಟರು ನಿಮಗೆ ಲವ್ ಪ್ರಪೋಸಲ್ ಸ್ಟೈಲಲ್ಲಿ ಭಾಳ ಇಷ್ಟ ಆಗ್ತಾರೆ? ರಾಜ್ಕುಮಾರ್ ಅವ್ರು ತುಂಬ ಇಷ್ಟ ಆಗ್ತಾರೆ. ಅವರ ಲವ್ ಪ್ರಪೋಸಸ್, ಅವರ ಒಂದು ಲವ್ ಬಗ್ಗೆ ಇರತಕ್ಕಂಥ ಕಾಳಜಿ, ಒಂದು ಒಂದು ಮೆಮೊರಿ ತುಂಬ ಚೆನ್ನಾಗಿದೆ. ಅವರು ಭಾರತಿ ರಾಜ್ಕುಮಾರ್, ಆಮೇಲೆ ಕಲ್ಪನಾ ಅವರು, ಅವ್ರ ಜೊತೆ ಎಲ್ಲ ಲವ್ ಅಫೆಕ್ಷನ್ ಇದ್ದಾಗ ತುಂಬಾ ಚೆನ್ನಾಗಿ ನಟಿಸ್ತಾರೆ. ಇದ್ದರೆ ನಾವೇ ಅಲ್ಲಿ ಇದ್ದೀವಿ, ನಾವೇ ಅಲ್ಲಿ ಒಂದು ಆ ಕ್ಷಣದಲ್ಲಿ ಅನುಭವಿಸ್ತಾ ಇದ್ದೀವಿ ನಾವು ಅನ್ನೋ ಒಂದು ರೀತಿಗೆ ಭಾಸವಾಗುತ್ತೆ. ತುಂಬ ನಮಗೆ ಇಷ್ಟವಾಗ್ತಾರೆ. ಮುಂಚೆಯಿಂದ ನಮಗೆ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರು ಬದುಕಿದ್ರು ಅಷ್ಟೇ, ಸತ್ತರು ಅಷ್ಟೇ, ಅವರು ನಮಗೆ ಯಾವತ್ತೂ ಸೂಪರ್ ಸ್ಟಾರೇ. ಇವತ್ತಿಗೂ ಸೂಪರ್ ಸ್ಟಾರ್ ಅವರೇನೆ ನಮಗೆ. ಕನ್ನಡ ಸಿನಿಮಾಗಳಲ್ಲಿ ಯಾವ ಸ್ಟೈಲು ಭಾಳ ಇಷ್ಟ ಆಗುತ್ತೆ ನಿಮಗೆ? ವಿಷ್ಣುವರ್ಧನ್ ಅವ್ರದ್ದು ಬಂಧನ, ನಂದಿನಿ ಅಂತ ಮಾಡ್ತಾರೆ ನಂದಿನಿ ಅವರೇ ಅಂತ. ಅದು ಓಕೆ. ನಿಮಗೆ? ನಮಗೆ ನಮಗೂ ವಿಷ್ಣು ದಾದಾನೇ. ನಾಗರಾವ್ ಫಿಲಮ್ ಸಖತ್ ಇಷ್ಟ. ಆದರೆ ನಮಗೆ ಅದರಲ್ಲಿ ಅಂಬರೀಶ್ ಅವರು ಪ್ರಪೋಸಿಂಗ್ ಸ್ಟೈಲ್ ಇಷ್ಟ. ಲವ್ ಮಾಡಲ್ಲ, ಹುಡುಗಿರಿಗೆ ಎಲ್ಲರಿಗೂ ರೆಕ್ಸ್ತೀವಿ. ನಿಮಗೆ ಸರ್? ಶಿವಣ್ಣ ಸರು ಓಮ್ ಅಂದರೆ ತುಂಬ ಇಷ್ಟ. ಅವ್ರದ್ದು ಅವರು ಐ ಲವ್ ಯು ಅಂತ ಹೇಳ್ತಾರೆ ಸಿಗರೇಟ್ ಬಂದಿಲ್ಲ, ಆ ಸೀನ್ ತುಂಬ ಇಷ್ಟ ನಮಗೆ. ಪುನೀತ್ ರಾಜ್ಕುಮಾರ್ ಅವರು ರಾಣಾ ವಿಕ್ರಮ ಫಿಲಮಲ್ಲಿ ಐಟರ್ ಪ್ರೆಸರ್ ಮಾಡ್ತಾರೆ, ಅದು ನಮ್ಗೆ ಆ್ಯಕ್ಚುಲಿ ಇಷ್ಟ. ವಿಷ್ಣುವರ್ಧನ್ ಈ ಬಂಧನ ಇದೆಯಲ್ಲ, ಆ ಫಿಲಿಮಲ್ಲಿ ಚೆನ್ನಾಗಿ ಪ್ರಪೋಸ್ ಮಾಡ್ತಾನೆ ಬೆಟ್ಟದ ಮೇಲೆ, ಅದು ತುಂಬ ಚೆನ್ನಾಗಿದೆ ಸರ್. ನಮ್ಮ ಭಾಷೆ ಯಶು ಅಂದರೆ ಇಷ್ಟ. ಅವರು ನಡೀತಾ ಅವ್ರ ಸ್ಟೈಲ್ ಮಾಡೋದು, ಅವ್ರು ಪ್ರಪೋಸ್ ಮಾಡೋದು ಎಲ್ಲ ಇಷ್ಟ. ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಅವರೆಲ್ಲ ಮಾಡೋದು ಇಷ್ಟ. ಸೊ ಅದಕ್ಕೆ ಇಷ್ಟ. ಯಶ್ ಅವರ ಯಾವ ಸಿನಿಮಾ ಪ್ರಪೋಸ್ ಮಾಡೋ ಸ್ಟೈಲ್ ಭಾಳ ಇಷ್ಟ ನಿಮಗೆ? ನನಗೆ ಲಕ್ಕಿ ಲಕ್ಕಿ ಅವರ ಸ್ಟೈಲ್ ಐತೆ, ಅದರಲ್ಲಿ ಸ್ಟೈಲ್ ಮಾಡೋ ಮತ್ತು ಪ್ರಪೋಸ್ ಮಾಡೋದು ಅಷ್ಟೇ. ಓಲ್ಡ್ ಜನ್ರೇಷನ್ ಹೀರೋಸಲ್ಲಿ ಯಾವ ಹೀರೋ ಸಿನಿಮಾ ಭಾಳ ಇಷ್ಟ ಆಗುತ್ತೆ? ಓಲ್ಡ್ ಜನ್ರೇಷನಲ್ಲಿ ಅಂದರೆ ವಿಷ್ಣುವರ್ಧನ್ ಅವ್ರು ಪ್ರಪೋಸ್ ಮಾಡೋದು ಇಷ್ಟ ಆಗುತ್ತೆ. ಈ ಬಂಧನ ಮೂವಿಯಲ್ಲಿ ಅವ್ರು ಪ್ರಪೋಸ್ ಮಾಡಿರೋ ಸ್ಟೈಲ್ ಇಷ್ಟ ಆಗುತ್ತೆ. ಕನ್ನಡ ಸಿನಿಮಾಗಳಲ್ಲಿ ಯಾವ ನಟರು ತಮಗೆ ಪ್ರಪೋಸ್ ಮಾಡುವ ಸ್ಟೈಲ್ ಇಷ್ಟ ಅಂತ ನಮ್ಮ ಬೆಂಗಳೂರು ಜನರು ಹೇಳಿದ್ದಾರೆ, ಮತ್ತು ತಮಗೆ ಹೆಚ್ಚಾಗಿ ಕಾಡ್ದಂಥ ಲವ್ ಪ್ರಪೋಸಲ್ ಸೀನ್ಸ್ ಹಾಗೂ ಸಿನಿಮಾದ ಹೆಸರು ಬಗ್ಗೆಯೂ ಸಹ ಬೆಂಗಳೂರು ಜನರು ಮಾತನಾಡಿದ್ದಾರೆ. ಲೇಟೆಸ್ಟ್ ಕಂಟೆಂಟ್ಗಾಗಿ ಆಲ್ಮಾ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.